ಹೋಂಡಾ ಮೋಟಾರ್ ಸೈಕಲ್ಸ್ ಅಂಡ್ ಸ್ಕೂಟರ್ಸ್ ಇಂಡಿಯಾ ಕಂಪನಿಯು ಎರಡನೇ ತಲೆಮಾರಿನ ಹಾರ್ನೆಟ್ 2.0 ಬೈಕ್ ಅನ್ನು ಬಿಡುಗಡೆಗೊಳಿಸಿದೆ. ಈ ಬೈಕಿನ ಬೆಲೆ ಎಕ್ಸ್ಶೋರೂಮ್ ದರದಂತೆ 1,27,000 ರೂಪಾಯಿಗಳಾಗಿದೆ. ಸ್ಪೋರ್ಟಿ ಲುಕ್ ಹೊಂದಿರುವ ಈ ಬೈಕ್ ದೊಡ್ಡ ಇಂಜಿನ್ ಅನ್ನು ಹೊಂದಿದೆ. ನಾವು ಈ ಬೈಕ್ ಅನ್ನು 2 ದಿನಗಳ ಕಾಲ ಸಿಟಿಯೊಳಗೆ ಹಾಗೂ ಹೆದ್ದಾರಿಯಲ್ಲಿ ಚಾಲನೆ ಮಾಡಿದೆವು. ಈ ಚಾಲನೆಯ ಬಗೆಗಿನ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ಬೈಕಿನ ಡಿಸೈನ್ ಹಾಗೂ ಸ್ಟೈಲಿಂಗ್ ಬಗ್ಗೆ ಹೇಳುವುದಾದರೆ, ನಾವು ಮ್ಯಾಟ್ ಬ್ಲೂ ಬಣ್ಣದ ಬೈಕ್ ಅನ್ನು ಚಾಲನೆ ಮಾಡಿದೆವು. ಈ ಬೈಕಿನ ಮುಂಭಾಗದಲ್ಲಿ ಶೋ ಆದ ಗೋಲ್ಡನ್ ಅಪ್ ಅಂಡ್ ಡೌನ್ ಫೋರ್ಕ್ ಗಳನ್ನು ಅಳವಡಿಸಲಾಗಿದೆ. ಮೇಲ್ಭಾಗದಲ್ಲಿ ಪೂರ್ಣ ಪ್ರಮಾಣದ ಎಲ್ಇಡಿ DRL ಹೊಂದಿರುವ ಎಲ್ಇಡಿ ಹೆಡ್ಲೈಟ್ ಯೂನಿಟ್ ಅನ್ನು ಅಳವಡಿಸಲಾಗಿದೆ. ಹೆಡ್ಲೈಟ್ ನ ಮೇಲ್ಭಾಗದಲ್ಲಿರುವ ಎಲ್ಇಡಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ 5 ಹಂತದ ಒಳಪನ್ನು ಹೊಂದಿದೆ. ಈ ಬೈಕಿನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಜೊತೆಗೆ ಸ್ಪೀಡೋಮೀಟರ್, ಟ್ಯಾಕೋಮೀಟರ್, ಗೇರ್ ಪೊಸಿಷನಿಂಗ್ ಇಂಡಿಕೇಟರ್, ಬ್ಯಾಟರಿ ವೋಲ್ಟೇಜ್, ಟ್ರಿಪ್ ಟೈಮ್, ಚೆಕ್ ಇಂಜಿನ್, ABS, ಐಬಿಎಂ, ಎಲ್ಇಡಿ ಟರ್ನ್ ಸಿಗ್ನಲ್ ಇಂಡಿಕೇಟರ್ ಹಾಗೂ ಟೇಲ್ ಲೈಟ್ ಗಳನ್ನು ನೀಡಲಾಗಿದೆ. ಈ ಬೈಕ್ 12 ಲೀಟರ್ನ ಸ್ಪೋರ್ಟಿ ಫ್ಯೂಯಲ್ ಟ್ಯಾಂಕ್ ಅನ್ನು ಹೊಂದಿದ್ದು, ಟ್ಯಾಂಕ್ ಮೇಲೆ ಹಾರ್ನೆಟ್ ಬ್ಯಾಜಿಂಗ್ ಅನ್ನು ಅಳವಡಿಸಲಾಗಿದೆ. ಈ ಬೈಕ್ ಸ್ಪ್ಲಿಟ್ ಸೀಟ್ ಸೆಟಪ್ ಅನ್ನು ಹೊಂದಿದೆ. ರೈಡರ್ ಸೀಟ್ ಸ್ವಲ್ಪ ಚಿಕ್ಕದಾಗಿದ್ದರೂ ಆರಾಮದಾಯಕವಾಗಿದೆ. ಇನ್ನು ಪಿಲಿಯನ್ ರೀಡರ್ ಸೈಟ್ ಅಗಲವಾಗಿದ್ದು ಲಾಂಗ್ ರೈಡ್ ಗಳಿಗೂ ಸೂಕ್ತವಾಗಿದೆ. ಕ್ರ್ಯಾಂಪ್ ರೈಲ್ ಗಳು ಬೈಕಿಗೆ ಒಳ್ಳೆಯ ಟಚ್ ಅನ್ನು ನೀಡುತ್ತವೆ. ಈ ಬೈಕಿನಲ್ಲಿ ಎಕ್ಸ್ ಶೇಪಿನಲ್ಲಿರುವ ಎಲ್ಇಡಿ ಬ್ರೇಕ್ ಲೈಟ್ ಅನ್ನು ಅಳವಡಿಸಲಾಗಿದೆ. ಈ ಬ್ರೇಕ್ ಲೈಟ್ ರಾತ್ರಿ ವೇಳೆಯಲ್ಲಿ ಚೆನ್ನಾಗಿ ಕಾಣುತ್ತದೆ. ಇನ್ನು ಈ ಬೈಕಿನ ಇಂಜಿನ್ ಹಾಗೂ ಹ್ಯಾಂಡ್ಲಿಂಗ್ ಬಗ್ಗೆ ಹೇಳುವುದಾದರೆ, ಹಾರ್ನೆಟ್ 2.0 ಬೈಕಿನಲ್ಲಿ ಹೊಸ 184.5 cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 17 BHP ಪವರ್ ಹಾಗೂ 16.1 NM ಟಾರ್ಕ್ ಉತ್ಪಾದಿಸುತ್ತದೆ. ಈ ಇಂಜಿನ್ ನೊಂದಿಗೆ 5 ಸ್ಪೀಡಿನ ಗೇರ್ ಬಾಕ್ಸ್ ಅನ್ನು ಜೋಡಿಸಲಾಗಿದೆ. ಕ್ಲಚ್ ಸಹ ಹಗುರವಾಗಿದ್ದು ಸಂಚಾರ ದಟ್ಟಣೆಯಲ್ಲಿ ಸವಾರನ ಕೈಗೆ ಯಾವುದೇ ರೀತಿಯ ನೋವನ್ನು ಉಂಟು ಮಾಡುವುದಿಲ್ಲ. ಈ ಬೈಕಿನ ರೈಡಿಂಗ್ ಪೊಸಿಷನ್ ಉತ್ತಮವಾಗಿದ್ದು, ಫುಟ್ ಪೆಗ್ ಗಳನ್ನು ಹಿಂಭಾಗಕ್ಕೆ ಹೊಂದಿಸಲಾಗಿದ್ದರೆ ಹ್ಯಾಂಡಲ್ ಬಾರ್ ಅನ್ನು ಮುಂದಕ್ಕೆ ಜೋಡಿಸಲಾಗಿದೆ. ಇದರಿಂದಾಗಿ ಎತ್ತರವಾಗಿರುವ ಸವಾರರಿಗೆ ಒಳ್ಳೆಯ ರೈಡಿಂಗ್ ಪೊಸಿಷನ್ ದೊರೆಯುತ್ತದೆ. ಹಾರ್ನೆಟ್ ಬೈಕ್ ಮುಂಭಾಗದಲ್ಲಿ 110 mm ಹಾಗೂ ಹಿಂಭಾಗದಲ್ಲಿ 140 mm ಸೆಕ್ಷನ್ ಫ್ಯಾಟ್ ಟೈರ್ ಗಳನ್ನು ಹೊಂದಿದೆ. ಈ ಬೈಕ್ ಮುಂಭಾಗದಲ್ಲಿ USD ಫೋರ್ಕ್ ಗಳನ್ನು ಹೊಂದಿರುವುದರಿಂದ ಹಳೆಯ ತಲೆಮಾರಿನ ಬೈಕಿಗೆ ಹೋಲಿಸಿದರೆ ಸಸ್ಪೆನ್ಷನ್ ಸೆಟಪ್ ಗಟ್ಟಿಯಾಗಿದೆ. ಈ ಬೈಕಿನ ಹಿಂಭಾಗದಲ್ಲಿ ಮೋನೋಶಾಕ್ ಅನ್ನು ಅಳವಡಿಸಲಾಗಿದೆ. ಈ ಬೈಕ್ ಅನ್ನು ಸಿಟಿಯೊಳಗೆ ಹಾಗೂ ಹೆದ್ದಾರಿಯಲ್ಲಿ ಚಾಲನೆ ಮಾಡಲಾಯಿತು. ಈ ಬೈಕಿನ ಸವಾರಿಯು ನಗರದಲ್ಲಿ ಆರಾಮದಾಯಕವಾಗಿದ್ದು ಕೆಟ್ಟ ರಸ್ತೆಯಲ್ಲಿಯೂ ಸರಾಗವಾಗಿ ಚಲಿಸುತ್ತದೆ. ಗಟ್ಟಿಯಾದ ಸಸ್ಪೆನ್ಷನ್ ಹೊಂದಿರುವ ಕಾರಣಕ್ಕೆ ಈ ಬೈಕ್ ಎಲ್ಲ ಮೂಲೆಗಳಲ್ಲಿಯೂ ಸರಾಗವಾಗಿ ಚಲಿಸುತ್ತದೆ. ಈ ಬೈಕ್ 9,700 RPM ವರೆಗೆ ಸರಾಗವಾಗಿ ಚಲಿಸುತ್ತದೆ. ಕಡಿಮೆ ವೇಗದಲ್ಲಿ ಹೆಚ್ಚಿನ ಗೇರ್ನಲ್ಲಿ ಸಂಚರಿಸಿದರೂ ಬೈಕಿನ ಮೇಲೆ ಯಾವುದೇ ರೀತಿಯ ಒತ್ತಡ ಉಂಟಾಗುವುದಿಲ್ಲ. ಬ್ರೇಕಿಂಗ್ ಗಳಿಗಾಗಿ ಈ ಬೈಕಿನ ಮುಂಭಾಗದಲ್ಲಿ ಸಿಂಗಲ್ ಪೆಟ್ರೋಲ್ ಡಿಸ್ಕ್ ಹಾಗೂ ಹಿಂಭಾಗದಲ್ಲಿ ಒಂದು ಬ್ರೇಕ್ ಅನ್ನು ನೀಡಲಾಗಿದೆ. ಈ ಬೈಕ್ ಒಂದೇ ABS ಚಾನೆಲ್ ಅನ್ನು ಹೊಂದಿದ್ದರೂ ಸರಾಗವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಈ ಬೈಕಿನ ಮೈಲೇಜ್ ಬಗ್ಗೆ ಹೇಳುವುದಾದರೆ, ಹಾರ್ನೆಟ್ 2.0 ಬೈಕ್ ಸಿಟಿಯೊಳಗೆ 34-37 km ಮೈಲೇಜ್ ನೀಡಿದರೆ ಹೆದ್ದಾರಿಯಲ್ಲಿ 39-45 km ಮೈಲೇಜ್ ಅನ್ನು ನೀಡುತ್ತದೆ. ಇನ್ನು ಈ ಬೈಕಿನ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಹೇಳುವುದಾದರೆ, ಹೊಸ ಹಾರ್ನೆಟ್ 2.0 ಬೈಕ್ ಗೋಲ್ಡನ್ USD ಫೋರ್ಕ್ಸ್ ಹಾಗೂ ಮ್ಯಾನ್ ಬ್ಲೂ ಬಣ್ಣದೊಂದಿಗೆ ಅದ್ಭುತವಾಗಿದೆ. ಈ ಬೈಕಿನಲ್ಲಿರುವ ಸ್ವಿಚ್ ಗೇರ್ ಗುಣಮಟ್ಟ, ಸೈಡ್ ಪ್ಯಾನೆಲ್ ಗಳ ಫಿಟ್ ಹಾಗೂ ಫಿನಿಶ್, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಗಳನ್ನು ಇನ್ನಷ್ಟು ಉತ್ತಮವಾಗಿಸಬೇಕಿತ್ತು. ಸ್ಮೂತ್ ಆಗಿರುವ ಹೊಸ ಹಾರ್ನೆಟ್ 2.0 ಬೈಕ್ ನಿಜವಾಗಿಯೂ ಆರಾಮದಾಯಕವಾದ ಪ್ರೀಮಿಯಂ ಪ್ಯಾಸೆಂಜರ್ ಬೈಕ್ ಆಗಿದೆ. ಮಾರಾಟಕ್ಕೆ ಸಿದ್ಧವಾಗಿರುವ ಈ ಬೈಕ್ ಖಂಡಿತವಾಗಿಯೂ ಯುವ ಗ್ರಾಹಕರನ್ನು ತನ್ನತ್ತ ಸೆಳೆಯಲಿದೆ. ಹಾರ್ನೆಟ್ 2.0 ಬೈಕ್ ದೇಶೀಯ ಮಾರುಕಟ್ಟೆಯಲ್ಲಿ ಬಜಾಜ್ ಪಲ್ಸರ್ NS 200, TVS ಅಪಾಚೆ RTR 200 4V ಹಾಗೂ ಯಮಹ MT 15 ಬೈಕುಗಳಿಗೆ ಪೈಪೋಟಿಯನ್ನು ನೀಡಲಿದೆ.